ನಮ್ಮಲ್ಲಿ 90% ಜನರಿಗೆ ಈಗಲೂ ಕೂಡ ದುಡ್ಡು ಎಲ್ಲಿರಬೇಕು ಅಂದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇರಬೇಕು, FD ಮಾಡಬೇಕು. ಸ್ಟಾಕ್ ಮಾರ್ಕೆಟಲ್ಲಿ 100 ರೂಪಾಯಿ ಇರೋ ಸ್ಟಾಕು 500 ರೂಪಾಯಿವರೆಗೂ ಹೋಗ್ಬೋದು, 1000 ರೂಪಾಯಿವರೆಗೂ ಹೋಗ್ಬೋದು, 10,000 ರೂಪಾಯಿವರೆಗೂ ಬೇಕಾದರೂ ಹೋಗ್ಬೋದು. ನನ್ನ ಹತ್ರ ಇರೋ ದುಡ್ಡನ್ನ ನಾನು SBI ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಸಾಕು ನನಗೆ 6% 7% ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದರೆ ಇವರು ಬಿಗ್ ಬುಲ್ ಆಫ್ ಇಂಡಿಯಾ ಆಗ್ತಾ ಇರಲಿಲ್ಲ. ಇವರು ಮೊದಲು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ 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 ಒಂದು ಕಂಪ್ನಿನೇ ಓಪನ್ ಮಾಡಿದ್ರು. ಪೆಟ್ರೋಲೇ ತೊಗೊಳ್ಳೋಣ ಸರ್, 5 ವರ್ಷದ ಮುಂಚೆ ಎಷ್ಟಿತ್ತು ಸರ್? 70-80 ರೂಪಾಯಿ ಇತ್ತು, ಈಗ 100 ರೂಪಾಯಿ ಇದೆ. ಸೊ 20 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇನ್ಫ್ಲೇಷನ್ನು ನಾವು ಬೀಟ್ ಮಾಡಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಹಾಮನಿ ಬಗ್ಗೆ ನಾವು ಮನಿ ಬಗ್ಗೆ ಮಾತಾಡ್ತೀವಿ, ನಿಮಗೆಲ್ಲ ಗೊತ್ತಿರುವಂಥದ್ದು. ಸಾಕಷ್ಟು ವಿಚಾರಗಳನ್ನ ನಾವು ಆಲ್ರೆಡಿ ದುಡ್ಡಿನ ಬಗ್ಗೆ ಹಣಕಾಸಿನ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಕೂಡ ಮಹಾಮನಿಯಲ್ಲಿ ನಾವು ದುಡ್ಡಿನ ಬಗ್ಗೆ ವಿಶೇಷವಾಗಿ ಷೇರು ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಷೇರು ಮಾರುಕಟ್ಟೆಯನ್ನು ಒಂದು ಮಾಯಾ ಪ್ರಪಂಚ ಅಂತ ಕೆಲವೊಬ್ಬರು ಕರೀತಾರೆ. ಅದನ್ನು ಪರಿಚಯ ಮಾಡಿಸೋದಕ್ಕೆ ಏನಿದು ಷೇರು ಮಾರುಕಟ್ಟೆ ಅಂದರೆ, ಯಾರು ಇನ್ವೆಸ್ಟ್ ಮಾಡ್ಬೋದು, ಯಾಕೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಏನು ರಿಸ್ಕ್ ಇದೆ ಇದರಲ್ಲಿ, ಏನು ಲಾಭ ಇದೆ, ಯಾಕೆ ಎಲ್ಲರೂ ಷೇರು ಮಾರುಕಟ್ಟೆಗೆ ಬರಬೇಕು, ಈ ಎಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ಬಂದಿದ್ದೀನಿ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ಸ್, ಈ ಒಂದು ಸಂಸ್ಥೆಯ ಮಾಲೀಕರು, ಇನ್ವೆಸ್ಟರ್, ಟ್ರೇಡರ್ ಮತ್ತು ಟ್ರೈನರ್ ಕೂಡ ಆಗಿರುವಂಥ ಕಾಶಿನಾಥ್ BS ಅವರು. ಸರ್ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ನಮಸ್ತೆ. ಕಾಶಿನಾಥ್ ಅವರ ಜೊತೆ ಮಾತಾಡೋಕ್ಕಿಂತ ಮುಂಚೆ, ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ, ಸರ್ ನಿಮ್ಮ ಹಿನ್ನೆಲೆನ ಒಂದು ಸ್ವಲ್ಪ ಹೇಳ್ಬೋದ, ಹೇಗೆ ನೀವು ಎಂಟ್ರಿ ಕೊಟ್ಟರಿ ಅನ್ನೋದನ್ನು ಚಿಕ್ಕದಾಗಿ ಹೇಳ್ಬೋದಾ? ಸರ್ ನಾನು 2007 ನನ್ನ ಡಿಗ್ರಿ ಮುಗಿಸ್ಕೊಂಡು ಒಂದು ಷೇರ್ ಮಾರ್ಕೆಟ್ ಕಂಪ್ನಿನಲ್ಲಿ ನಾರ್ಮಲ್ ಎಂಪ್ಲಾಯಿಯಾಗಿ ಅಂದರೆ ಡೀಲರಾಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿಂದ ನನ್ನ ಷೇರ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಕೆಲಸಕ್ಕೆ ಸೇರಿಕೊಂಡಿದ್ದಾಗ ಏನೋ ದೇವ್ರ ದಯೆ ನಂಗೆ ಗೊತ್ತಿಲ್ಲ, ನಾನು ಷೇರ್ ಮಾರ್ಕೆಟೇ ಆಯ್ಕೆ ಮಾಡಿಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆ. ಅದಾದಮೇಲೆ ನಾನು ಆ ಕಂಪ್ನಿನಲ್ಲಿ ಒಂದು 3-4 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಅಲ್ಲಿ ನನಗೆ ಮ್ಯಾನೇಜರಾಗಿ ಪ್ರಮೋಟ್ ಆಯಿತು. ಅದೇ ಕಂಪ್ನಿನಲ್ಲಿ ನಾನು ಮತ್ತೆ ಒಂದು 3 ವರ್ಷ ಕೆಲಸ ಮಾಡಿದೆ. ಇದೆಲ್ಲ ಅನುಭವ ಪಡ್ಕೊಂಡು ನಾನು ನನ್ನದೇ ಆದಂಥ ಒಂದು ಸ್ಟಾಕ್ ಬ್ರೋಕರ್ ಫ್ರ್ಯಾಂಚೈಸಿನ ಓಪನ್ ಮಾಡಿದೆ. ಅಲ್ಲಿ ನಾನು 4-5 ವರ್ಷ ಕೆಲಸ ಮಾಡಿದೆ. ಈಗ ನಾನು 1-2 ವರ್ಷದಿಂದ ನಾನು ಟ್ರೈನ್ ಮಾಡ್ತಾಯಿದ್ದೀನಿ. ಅಂತಂದರೆ ಯಾರು ಷೇರ್ ಮಾರ್ಕೆಟ್ಗೆ ಬರ್ತಾರೆ, ಏನೂ ಗೊತ್ತಿಲ್ಲದೆ ಬರ್ತಾರೆ, ಅವ್ರಿಗೆಲ್ಲ ನಾವು ನನ್ನ ಅನುಭವನ ಹಂಚ್ತಾ ಇದ್ದೀನಿ. ಮತ್ತು ಎಲ್ಲಿ ತೊಗೋಬೇಕು, ಯಾಕೆ ತೊಗೋಬೇಕು, ನಾವು ಯಾಕೆ ಎಕ್ಸಿಟ್ ಆಗಬೇಕು, ಈ ಥರ ನನ್ನ ಅನುಭವನ ಹಂಚಿಕೊಂಡು ನಾನು ಟ್ರೈನ್ನ ಮಾಡ್ತಾಯಿದ್ದೀನಿ. ಸೊ ಆ ಸಂಸ್ಥೆ ಹೆಸರೇ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಸರ್. ಹೌದು. ಸೊ ಈ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಇಲ್ಲಿ ನಾಗರಬಾವಿ ಮಾಳಗಾಳದಲ್ಲಿದೆಯಾ? ನಾವು ನಾಗರಬಾವಿನಲ್ಲಿ ಎಕ್ಸೆಲ್ ಟ್ರೆಂಡ್ ಪಿಕ್ನ ಒಂದು ಟ್ರೈನಿಂಗ್ ಕೋಚ್ ಅಂತಲೇ, ಟ್ರೈನಿಂಗ್ ಸೆಂಟರ್ ಅಂತಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇವ್ರೊಬ್ಬ ಕೋಚ್ ಕೂಡ ಆಗಿರೋದ್ರಿಂದ ಯಾರು ಕೋಚಿಂಗಲ್ಲಿ ಆಸಕ್ತಿ ಇದೆಯೋ ಅವರು ಕಾಶಿನಾಥ್ ಅವ್ರನ್ನ ಸಂಪರ್ಕಿಸ್ಬೋದು, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಆದರೆ ಟು ಸ್ಟಾರ್ಟ್ ವಿತ್, ಮೊದಲನೇ ಪ್ರಶ್ನೆ ಬರೋದೇ ಸರ್, ಷೇರ್ ಮಾರುಕಟ್ಟೆ ಅಂದರೆ ಏನು ಆ್ಯಕ್ಚುಲಿ? ಸರ್ ನೋಡಿ, ಈಗ ನಾನೊಂದು ಕಂಪ್ನಿನ ನೋಡ್ತೀನಿ, ಈ ಕಂಪ್ನಿ ನನಗೆ ತುಂಬ ಗ್ರೋತ್ ಇದೆ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ಲು XYZ ಕಂಪನಿ, ಯಾವುದೇ ಕಂಪ್ನಿ ಆಗಿರಲಿ, ಇನ್ನೊಂದು ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ತುಂಬ ಗ್ರೋತ್ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಆವಾಗ ನಾನು ಆ ಕಂಪ್ನಿ ಓನರ್ ಆಗೋಕ್ಕಾಗುತ್ತಾ ಸರ್? ಆಗ್ಬೋದು. ಯಾವ ಥರ ಅಂತಂದರೆ, ನಾನು ಆ ಕಂಪ್ನಿನ ಶೇರ್ಸ್ನ ಪರ್ಚೇಸ್ ಮಾಡಿದ್ರೆ ನಾನು ಆ ಕಂಪ್ನಿಯ ಗ್ರೋತಲ್ಲಿ ನಾನು ಪಾಲ್ಗೊಳ್ಬೋದು. ಅಂದರೆ ಆ ಕಂಪ್ನಿ ಮೇಲೆ ಹೋಗ್ತಾ ಇದ್ದರೆ ಅದ್ರ ಜೊತೆ ನನ್ನ ಇನ್ವೆಸ್ಟ್ಮೆಂಟ್ಸ್ ಕೂಡ ಮೇಲೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಆ ಕಂಪ್ನಿನಲ್ಲಿ ಇದು NSE ಅಥವಾ BSEನಲ್ಲಿ ಲಿಸ್ಟ್ ಆಗಿದೆಯಾ ಅಂತ ಫಸ್ಟು ನೋಡ್ತೀನಿ. ಓಕೆ, NSEನಲ್ಲಿ ನಮಗೆ 2,000 ಜಾಸ್ತಿ ಕಂಪ್ನೀಸು ಲಿಸ್ಟ್ ಆಗಿದೆ, BSEನಲ್ಲಿ 5,000 ಜಾಸ್ತಿ ಕಂಪ್ನಿ ಲಿಸ್ಟ್ ಆಗಿದೆ. ಸೊ ನಾನು ನೋಡಿರೋ ಅಂಥ ಕಂಪ್ನಿ NSEಲಿದೆಯಾ BSEಲಿದೆಯಾ ಅಂತ ನೋಡ್ತೀನಿ.
ಅದಕ್ಕೆ ನನ್ನ ಕೆಪ್ಯಾಸಿಟಿಗೆ ತಕ್ಕಂಗೆ ಇವಾಗ ನಾನೊಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀನಿ, ಅಷ್ಟನ್ನು ಇನ್ವೆಸ್ಟ್ ಮಾಡ್ತೀನಿ. ಈ ಕಂಪ್ನಿ ನಾನೇನು ಅಂದ್ಕೊಂಡಿದ್ದನೋ 2 ವರ್ಷದಲ್ಲಿ ಅಷ್ಟು ಗ್ರೋತ್ ಆಯಿತು ಅಂತಂದರೆ ಆ ಕಂಪ್ನಿ ಜೊತೆ ನಾನೂ ಗ್ರೋತ್ ಆಗ್ತೀನಿ. ಸೊ ಹಾಗಾಗಿ ಶೇರ್ ಮಾರ್ಕೆಟು ಅಂದರೆ ಶೇರ್ ಮಾರ್ಕೆಟ್ಗೆ ಬರಬೇಕು. ಶೇರ್ ಮಾರ್ಕೆಟ್ ಅಂತಂದರೆ ಇದು. ಎಸ್. ಸೊ ಈಗ BSE ಮತ್ತು NSE ಅಂತ ಹೇಳಿದರೆ ಅವು ಸ್ಟಾಕ್ ಎಕ್ಸ್ಚೇಂಜ್ಗಳು. ಅಂದರೆ ಒಂದು ಕಂಪ್ನಿ ಲಿಸ್ಟ್ ಮಾಡ್ಕೋಬೇಕಾದ್ರೆ ಭಾರತ ಸರ್ಕಾರದಿಂದ ಆಗಿರುವಂಥ ಎರಡು ಸಂಸ್ಥೆಗಳವು. ಹೌದು ಸರ್, ಇದು NSE ಬಂದುಬಿಟ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, BSE ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಎರಡೂ ಕೂಡ ನಮ್ಮ ಬಾಂಬೆನಲ್ಲಿದೆ. ಸೊ ಇದರ ಸೆಂಟ್ರಲ್ ಆಫೀಸಸ್ಸು ಇಲ್ಲಿ. NSEನಲ್ಲಿ ಲಿಸ್ಟ್ ಮಾಡಬೇಕು ಅಂತಂದರೆ, ಅಂದರೆ NSEನಲ್ಲಿ ಒಂದು ಕಂಪ್ನಿ ಹೋಗಿ ಅದು ಪಬ್ಲಿಕ್ ಇಶ್ಯೂಗೆ ಬರಬೇಕು ಅಂತಂದರೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. BSEನಲ್ಲಿ ಕಂಪ್ನಿ ಲಿಸ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಸೊ ಅದನ್ನು ಮ್ಯಾಚ್ ಮಾಡಿರೋವಂಥ ಕಂಪ್ನಿ ಸೆಬಿಗೆ ಒಂದು ಪ್ರಪೋಸಲ್ ಕಳಿಸ್ಬೇಕಾಗತ್ತೆ. ಪ್ರಪೋಸಲ್ ಕಳಿಸಿದಾದಮೇಲೆ ಸೆಬಿಯವರು ಅಪ್ರೂವಲ್ ಮಾಡಿದ್ರೆ IPO ಅಂತ ರಿಲೀಸ್ ಮಾಡ್ತಾರೆ. IPO ಆದಮೇಲೆ ಅದು ಪ್ರೈಮರಿ ಮಾರ್ಕೆಟ್, ಅದಾದಮೇಲೆ ಸೆಕೆಂಡ್ರಿ ಮಾರ್ಕೆಟ್ಗೆ ಬರುತ್ತೆ. ಸೆಕೆಂಡ್ರಿ ಮಾರ್ಕೆಟ್ ಅಂತಂದರೆ ನಾವು ಡೈರೆಕ್ಟಾಗಿ ಶೇರ್ಸ್ನ ಪರ್ಚೇಸು ಮಾಡ್ಬೋದು. ಓಕೆ ಓಕೆ. ಯೂಶ್ವಲಿ ಥಿಂಕ್ ಮಾಡೋದು ಹೆಂಗೆ ಅಂದರೆ ನಾವು ಶೇರ್ ಹೋಲ್ಡರ್ಸ್ ಆಗಬೇಕು ಅಂತೇಳಿ. ಹೌದು. ಬಟ್ ಶೇರ್ ಮಾರ್ಕೆಟಲ್ಲಿ ನಮ್ಮ ಕಂಪನಿ ಇರಬೇಕು ಅಂತ ಯೋಚನೆ ನಾವು ಮಾಡಲ್ಲ. ಹೌದು. ಯಾಕೆ ಮಾಡಲ್ಲ? ಸುಮ್ಮನೆ ನಾನು ಯೋಚನೆ ಮಾಡೋದು, ನನ್ನ ಹತ್ರ ಆ ಕಂಪ್ನಿ ಇಲ್ಲ. ಬಟ್ ನಿಮ್ಮ ಹತ್ರ ಇರ್ಬೋದು, ಯಾರಿಗೆ ಗೊತ್ತು ಅಲ್ವಾ, ನೋಡೋರ ಹತ್ರ ಯಾರೊಬ್ಬರ ಹತ್ರ ಇರ್ಬೋದು. ನಿಮ್ಮ ಕಂಪ್ನಿನ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡೋಕ್ಕೆ ನೀವು ಪ್ರಯತ್ನ ಪಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಕಂಪ್ನಿಗಳಿದೆ ಅಲ್ವಾ ಸರ್? ಹೌದು ಸರ್, ಇದೆ ಇರುವಂಥದ್ದು ಇದೆ ಸರ್. ಓಕೆ. ಇದೆ ಫಾರ್ ಎಕ್ಸಾಂಪಲ್ ಅಂತಂದರೆ ಈಗ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸು, ಇದು ನೀವು ಈ ಪೀಣ್ಯ ಜಲಳ್ಳಿ ಕ್ರಾಸು ಅಥವಾ ಅಲ್ಲಿ ಹೋದರೆ ಈ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸು ಲಿಸ್ಟೆಡ್ ಕಂಪನಿ. ಆಮೇಲೆ HALಲು ನಮ್ಮ ಬೆಂಗಳೂರಲ್ಲೇ ಮೇನ್ ಆಫೀಸ್ ಇದೆ, BEL ಇದೆ, BHAL ಇದೆ, ಇದೆಲ್ಲನೂ ಲಿಸ್ಟೆಡ್ ಕಂಪ್ನೀಸು. ಲಿಸ್ಟೆಡ್ ಕಂಪ್ನಿ. ಆಮೇಲೆ ನನಗೆ ಮೊನ್ನೆ ಒಬ್ಬರು ಸ್ನೇಹಿತರು ಸಿಕ್ಕಾಗ ಹೇಳ್ತಾ ಇದ್ರು, ಶಿವಕುಮಾರ್, ಉದಯ್ ಶಿವಕುಮಾರ್ ಅಂತ ಅವ್ರ ಹೆಸರು. ಓಕೆ ಸರ್. SKUನ ಏನೋ ಅವರು, ಅವರು ಕೂಡ ಲಿಸ್ಟೆಡ್, ದಾವಣಗೆರೆಯವರವರು. ಓಕೆ ಸರ್. ಸೊ ಹಾಗೆ ಸುಮಾರು ಜನ, ಸುಮಾರು ಕಂಪ್ನಿಗಳು, ಕರ್ನಾಟಕದ ಕಂಪ್ನಿಗಳು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿದೆ ಆಲ್ರೆಡಿ. ಹೌದು ಸರ್. ಸೊ ಹಾಗಾಗಿ ಅದು ಕೂಡ ನಮ್ಮ ಪ್ರೇಕ್ಷಕರಿಗೆ ಗೊತ್ತಿರಲಿ ಅನ್ನೋದು ಒಂದು ಪ್ರಶ್ನೆ. ಸರ್, ಈಗ ನೀವು ಹೇಳಿದ್ರಿ ನಾವು ಕೂಡ ಆ ಗ್ರೋತ್ನ ಭಾಗ ಆಗಕ್ಕೆ ಬರಬೇಕು. ಬಟ್ ನೀವು ಒಂದು ಅಮೌಂಟ್ ಹೇಳಿದ್ರಲ್ಲ, ಜಾಸ್ತಿ ಹೇಳಿಬಿಟ್ರಿ ನೀವು ಅವಾಗ, 10 ಲಕ್ಷ 20 ಲಕ್ಷ 15 ಲಕ್ಷ ಅಂತ ಹೇಳಿದ್ರಿ, ಅದು ಕೇಳಿ ಗಾಬರಿ ಆಗಿಬಿಡುತ್ತೆ. ಹೌದು. ಯಾಕಂದರೆ 10 ಲಕ್ಷ ನನ್ನ ಹತ್ರ ಇದೆಯಲ್ಲೂ ಗೊತ್ತಿಲ್ಲ ನನಗೆ. ಒಂದು ಎರಡನೇದು, 10 ಲಕ್ಷ ಇದ್ದರೆ ನಾನು ಅದನ್ನಷ್ಟು ಇನ್ವೆಸ್ಟ್ ಮಾಡಬೇಕನ್ನೋ ಪ್ರಶ್ನೆ ಬರುತ್ತೆ. ಹಿಂಗಾಗಿ ಸರ್, ಯಾರು ಅಂದರೆ ಯಾವ ಇನ್ಕಮ್ ಬ್ರ್ಯಾಕೆಟ್ನವ್ರು ಬಂದರೆ ಬೆಟರು ಅಂತ ನಿಮಗನ್ಸುತ್ತೆ? ಸರ್ ನೋಡಿ, ಈಗ ಶೇರ್ ಮಾರ್ಕೆಟ್ಗೆ ಯಾರು ಎಂಟ್ರಿ ಆಗಬೇಕು ಅಂತಂದರೆ ತುಂಬ ಜನ ಏನೋ ಒಂದು ತಪ್ಪು ತಿಳಿವಳಿಕೆ ಇದೆ. ಏನೋ ನನ್ನ ಹತ್ರ 5 ಲಕ್ಷ ಇದ್ದರೆ ಮಾತ್ರ ಎಂಟ್ರಿ ಆಗಬೇಕು, 10 ಲಕ್ಷ ಇದ್ದರೆ ಮಾತ್ರ ಎಂಟ್ರಿ ಆಗಬೇಕು, 15 ಲಕ್ಷ ಇದ್ದರೆ, ಆ ಥರ ಅಲ್ಲ. ಯಾರ್ಯಾರ ಹತ್ರ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ದು ಒಂದು ಅಕೌಂಟ್ ಇತ್ತು ಅಂತಂದರೆ ಇವರೆಲ್ಲರೂ ಡಿಮ್ಯಾಟ್ ಅಕೌಂಟ್ ಅಂತ ಓಪನ್ ಮಾಡಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಹತ್ರನೇ ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡಿದಾದಮೇಲೆ ಯಾಕೆ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ, ಈಗ ನೋಡಿ, ನಾನು ನಿಮಗೆ ಒಂದು 1000 ರೂಪೀಸ್ ಕಳಿಸ್ಬೇಕು. ಓಕೆ, ನಾನೇನು ಮಾಡ್ತೀನಿ, ಫೋನ್ಪೇ ಮಾಡ್ತೀನಿ, Paytm ಮಾಡ್ತೀನಿ. ಸೊ ಎಲ್ಲಿಂದ ಬರುತ್ತೆ? ನನ್ನ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಅಂದರೆ ಇಲ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದೇ ಥರ ಶೇರ್ಸ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ನಮಗೆ ಡಿಮ್ಯಾಟ್ ಅಕೌಂಟು ಬೇಕೇ ಬೇಕು. ಹಾಗಾಗಿ ಸೆಬಿ ರಿಜಿಸ್ಟರ್ಡ್ ಆಗಿರೋ ಬ್ರೋಕರ್ ಹತ್ರ ನಾವು ಯಾರ ಹತ್ರ ಬೇಕಾದ್ರೂ ಡಿಮ್ಯಾಟ್ ಅಕೌಂಟ್ನ ಓಪನ್ನ ಮಾಡ್ಬೋದು. ಸೊ ಡಿಮ್ಯಾಟ್ ಅಕೌಂಟ್ ಏನೋ ಓಪನ್ ಮಾಡಿಬಿಟ್ಟೆ, ನಾನು ಇವಾಗ ಎಷ್ಟು ಶೇರ್ಸ್ನ ಪರ್ಚೇಸ್ ಮಾಡಬೇಕು, ಎಷ್ಟು ಕ್ಯಾಪಿಟಲ್ ಇರಬೇಕು, ಅದನ್ನು ಬರ್ತೀನಿ. ಬಟ್ ಶೇರ್, ಈಗ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದಾಗ ಮುಂಚೆ ನಾವು ಬ್ರೋಕರ್ಗಳನ್ನ ನಾವು ಹುಡುಕ್ತಿದ್ವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಬಂದು ನಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಕೇಳಿದ್ವಿ. ಈಗಲೂ ಬ್ರೋಕರ್ಗಳಿರಬಹುದು, ಬಟ್ ಈಗ ಅದರ ಹೊರತಾಗಿ ಒಂದಷ್ಟು ಆ್ಯಪ್ಗಳಿವೆ. ಹೌದು ಸರ್. ಕೈಟ್ ಇರ್ಬೋದು, ಜರೋದಾ ಇರ್ಬೋದು, ಧನ್ ಅಂತ ಇರ್ಬೋದು, ಅಥವಾ ಓಸ್ವಾಲ್ ಇರ್ಬೋದು, ಈ ಥರ ಸುಮಾರು ಆ್ಯಪ್ಗಳಿದೆ. ಅದ್ರ ಮೂಲಕ ನಾವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಹೌದು ಸರ್. ಸರ್ ನೋಡಿ, ಈಗ 2007ನಲ್ಲಿ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ 7 ಡೇಸ್ ಬೇಕಾಗ್ತಾಯಿತ್ತು. ಅಂದರೆ ನಾನೊಂದು 50 ಸಿಗ್ನೇಚರ್ ಮಾಡಬೇಕಾಗಿತ್ತು. ಇದು ನಮ್ಮ ಇಲ್ಲಿಂದ ಮತ್ತು ಹೆಡ್ ಆಫೀಸ್ಗೆ ಹೋಗಬೇಕಾಯಿತ್ತು. ಅಲ್ಲಿ ಮತ್ತೆ ಅವರು ಸ್ಟ್ಯಾಂಪ್ ಮಾಡಿಸೋರು, ಸ್ಟ್ಯಾಂಪ್ ಮಾಡಿಸಿ ಒಂದು ನಂಬರ್ ಅಂತ ಕಳಿಸೋರು, ಇದೆಲ್ಲ ಒಂದು ವಾರ ಪ್ರೋಸೆಸ್ ಆಗ್ತಾಯಿತ್ತು. ಈಗ ಟೆಕ್ನಾಲಜಿ ಬೆಳೆದಂಗೆ ನಾವು 1 ದಿನದಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಕೆಲವೊಂದು ಬ್ರೋಕರ್ ಹತ್ರ ನಾವು 10 ಮಿನಿಟ್ಸಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಸೊ ಇದೆಲ್ಲ ನಮಗೆ ಮೊಬೈಲಲ್ಲೇ, ಯಾಕೆ ಅಂತಂದರೆ ಟೆಕ್ನಾಲಜಿ ಬೆಳೆದಿದೆ. ನಾವು ಮೊಬೈಲ್ ಮುಖಾಂತರನೇ ನಮ್ಮ ಡಿಮ್ಯಾಟ್ ಅಕೌಂಟು ಮತ್ತು ಟ್ರೇಡಿಂಗ್ ಅಕೌಂಟ್ನ
ಒಂದು ದಿನದಲ್ಲೇ ಮಾಡಿ ನೆಕ್ಸ್ಟ್ ಡೇಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕರೆಕ್ಟ್, ನೀವು ಹೇಳಿದಂಗೆ ಮುಂಚೆ 7 ದಿನ ಆಗಿತ್ತು, 7 ನಿಮಿಷದಲ್ಲಿ ಮಾಡ್ಬೋದು. ಹೌದು ಸರ್, ಹೌದು. ಬಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಇಟ್ಕೋಬೇಕಾಗುತ್ತೆ. ಹೌದು. ಮತ್ತು ಸಾಧ್ಯ ಆದರೆ ಕಶ್ನಾ ಥರ ಯಾರೋ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರ ಸಲಹೆಯನ್ನು ತೆಗೆದುಕೊಂಡು ನೀವು ಮಾಡಿದರೆ ಬೆಟ್ರು ಅಂತ ಅನಿಸುತ್ತೆ. ನಿಮ್ಮ ಪ್ರೊಸೆಸ್ ಈಸಿ ಆಗುತ್ತೆ, ನೀವು ಕೂತ್ಕೊಂಡು ಸ್ಟಡಿ ಮಾಡಿ ಮಾಡ್ಬೋದು. ಬಟ್ ಕೆಲವೊಂದು ಸಲ ಅದು ಆಗದೆ ಇದ್ದಾಗ ಒಬ್ಬ ಟ್ರೇಡರ್ ಹತ್ರ, ಒಬ್ಬ ಇನ್ವೆಸ್ಟರ್ ಹತ್ರ, ಒಬ್ಬ ಕೋಚ್ ಹತ್ರ ಹೋಗಿ ನೀವು ಅವ್ರ ಹೆಲ್ಪ್ ತೊಗೊಂಡು ಮಾಡಿಕೊಂಡ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಕರೆಕ್ಟ್ ಸರ್. ಸೊ ಈಗ ನಾವು ಕ್ಯಾಪಿಟಲ್ ಬರೋಣ ಸರ್, ಅಂದರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಸರ್. ನೋಡಿ, ಈಗ ನೀವೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ಮಿನಿಮಮ್ ಅಂತಂದ್ರೂ ಎಷ್ಟು ಲಕ್ಷ ಬೇಕಾಗುತ್ತೆ ಸರ್? ಒಂದು 20 ಲಕ್ಷ ಅಂತ ಅಂದ್ಕೊಳ್ಳಿ ಸರ್. ಅಲ್ವಾ ಸರ್? ಹೌದು. ಆದರೆ ಶೇರ್ ಮಾರ್ಕೆಟ್ಗೆ ಬರಬೇಕು ಅಂತಂದರೆ, ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಒಂದು ಕಂಪ್ನಿ ಶೇರ್ಸು 10 ಶೇರ್ ಬೇಕಾದ್ರೂ ತೊಗೊಬೋದು, ಇಲ್ಲ ಮಿನಿಮಮ್ 1 ಶೇರ್ ಬೇಕಾದ್ರೂ ತೊಗೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ SBI ಕಂಪ್ನಿ ಶೇರು 700 ರಿಂದ 750 ರೂಪಾಯಿ ಇದೆ. ನೀವು ಒಂದೇ ಒಂದು ಶೇರ್ ತೊಗೊಳ್ತೀನಿ ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಸರ್? 700 ರೂಪಾಯಿ. 700 ರೂಪಾಯಿ. ಸೊ ಅದಕ್ಕೆ ನಾನು ಹೇಳಿದ್ದು, ಒಂದು ಪ್ಯಾನ್ ಕಾರ್ಡು, ಒಂದು ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಅಕೌಂಟ್ ಇತ್ತು, ಡಿಮ್ಯಾಟ್ ಅಕೌಂಟ್ ಇತ್ತು ಅಂತಂದರೆ ನೀವು 700 ರೂಪಾಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಅದು 7 ಕೋಟಿವರೆಗೂ ಮಾಡ್ಬೋದು, 70 ಕೋಟಿವರೆಗೂ ಮಾಡ್ಬೋದು, 700 ಕೋಟಿವರೆಗೂ ಮಾಡ್ಬೋದು. ಸೊ ಈ ಶೇರ್ ಮಾರ್ಕೆಟ್ ಅನ್ನೋದು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದೆ ಸರ್. ಈಗ ನೋಡಿ, ಈಗ ನಮ್ಮ ಏರಿಯಾ ನಾಗರಭಾವಿ ಸರ್, ಇಲ್ಲಿ ಸಾಹುಕಾರರು ಇದ್ದಾರೆ, ಬಡವರು ಇದ್ದಾರೆ, ಮಿಡ್ಲ್ ಕ್ಲಾಸ್ ಅವರು ಇದ್ದಾರೆ, ಎಲ್ಲರೂ ಅವರವರ ಕೆಪ್ಯಾಸಿಟಿಗೆ ತಕ್ಕಂಗೆ ಜೀವನ ಮಾಡ್ತಿದ್ದಾರೆ. ಅದೇ ಥರ ಶೇರ್ ಮಾರ್ಕೆಟ್ ಅನ್ನೋದು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದೆ, ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು. ಅವರವರು ಎಷ್ಟು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆ ಅದಕ್ಕೆ ತಕ್ಕಂಗೆ ರಿಟರ್ನ್ಸು ಶೇರ್ ಮಾರ್ಕೆಟಲ್ಲಿ ಬರುತ್ತೆ. ನೀವು ಭಾಳ ಒಳ್ಳೆಯ ಎಕ್ಸಾಂಪಲ್ ಕೊಟ್ಟಿರಿ ಅದನ್ನಂದರೆ, ಈಗ ಬೆಂಗಳೂರಂತ ನಗರದಲ್ಲಿ ನಿಮ್ಗೆ 5-star ಹೋಟಲು ಸಿಗುತ್ತೆ, ನಿಮಗೆ ದರ್ಶನಗಳು ಸಿಗ್ತವೆ, ನಿಮಗೆ ರೋಡ್ ಸೈಡ್ ಬಂಡಿಗಳು ಸಿಗ್ತವೆ. ಹೌದು ಸರ್. ಅಂದರೆ ಊಟ ಮಾಡಬೇಕು ಅಂತಂದರೆ ನಿಮ್ಮ ನಿಮ್ಮ ಕೆಪಾಸಿಟಿ ತಕ್ಕಂತೆ ನೀವು ಯಾವುದೋ ಒಂದು ಹೋಟ್ಲು ಹುಡುಕೋತೀರ. ಹೌದು ಸರ್. ಅದೇ ಥರ ಶೇರ್ ಮಾರ್ಕೆಟಲ್ಲಿ ಕೂಡ ನಿಮ್ಮ ನಿಮ್ಮ ಕೆಪಾಸಿಟಿ ತಕ್ಕಂತೆ ನೀವು ಇನ್ವೆಸ್ಟ್ ಮಾಡ್ಬೋದು ಅನ್ನೋದಿದೆಯಲ್ಲ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಹೌದು. ಯಾಕೆ ಅಂದರೆ ಒಂದು ದೊಡ್ಡ ಮಿತ್ ನನ್ನ ಪ್ರಕಾರ ಇರುವಂಥದ್ದು ಏನಂತಂದರೆ, ಶೇರ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಒಂದಷ್ಟು ಲಕ್ಷಗಳಿರಬೇಕು ಅನ್ನೋದೇ ಭಾಳ ಜನರ ತಲೆಯಲ್ಲಿ ಕೂತ್ಕೊಂಡಿದೆ. 700 ರೂಪಾಯಿದಲ್ಲಿ ಮಾಡ್ಬೋದು, ಕೆಲವೊಂದು ಸಲ 500 ರೂಪಾಯಿಲಿ ಮಾಡ್ಬೋದು, 50 ರೂಪಾಯಿಲೂ ಕೂಡ ಮಾಡ್ಬೋದು. ಪೆನ್ನಿ ಸ್ಟಾಕ್ಸ್ ಅಂತ ಇರ್ತಾವೆ ಅಂತ ನನಗೆ ಅನಿಸುತ್ತೆ ಅಲ್ವಾ? ತುಂಬ ಕಡಿಮೆ ರೇಟಿಂದ ಇರ್ತಾವಂತ ಅನ್ಸುತ್ತಲ್ವ? ಇಲ್ಲ ಸರ್, ಈಗ ಪೆನ್ನಿ ಸ್ಟಾಕ್ ಅಂದಿದ ತಕ್ಷಣ ಕಡಿಮೆ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಳ್ಳೊಳ್ಳೆ ಸ್ಟಾಕ್ಸು 100 ರೂಪಾಯಿಗಿಂತ ಕಡಿಮೆ ಇರುತ್ತೆ. ಕೆಲವೊಂದು ಸ್ಟಾಕ್ಸು ಪೆನ್ನಿ ಸ್ಟಾಕ್ಸ್ ಅಂತ ಯಾವುದಕ್ಕೆ ಕರಿತೀವಿ ಅಂತಂದರೆ, ನಾವು ಕೇಳದೇ ಇರೋ ಕಂಪ್ನೀಸು ತುಂಬ ಎಲ್ಲೋ ಇರುತ್ತೆ, ಏನೋ ಅದ್ರ ಏನು ಮಾಡ್ತಾಯಿದ್ದಾರೆ ಅಂತಲೇ ನಮಗೆ ಗೊತ್ತಿರಲ್ಲ. ಸೊ ಆ ಥರ ಕಂಪ್ನೀಸು ನಾವು ಪೆನ್ನಿ ಸ್ಟಾಕ್ ಅಂತ ಕರಿತೀವಿ. ಅದು ನಿಮಗೆ 5 ರೂಪಾಯಿ, 6 ರೂಪಾಯಿ ಒಳಗಡೆ ಸಿಗುತ್ತೆ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡೋರು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ಖಂಡಿತ, ನೀವು ಹೇಳಿದಂಗೆ ಅದು ಒಳ್ಳೆ ಮಾತನ್ನು ಹೇಳಿದ್ರೆ. ನೀವು ಪೆನ್ನಿ ಸ್ಟಾಕ್ಸ್ ಅಂತಂದರೆ ಕಡಿಮೆ ರೇಟಿಂದ ಅನ್ನೋದು ಒಂದಾದರೆ, ನಾಟ್ ನೆಸರ್ಲಿ ಅನ್ನೋನ್ ಕಂಪ್ನಿಗಳಲ್ಲ, ನೋನ್ ಕಂಪ್ನಿಗಳು, ದೊಡ್ಡ ಕಂಪ್ನಿಗಳದ್ದು ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದೆ. ಫಾರ್ ಎಕ್ಸಾಂಪಲ್ ಈಗ ಜಿಯೋ ಫಿನಾನ್ಸ್, ಹೌದು ಸರ್, ಅದ್ರದ್ದು ರೇಟ್ ತುಂಬ ಕಡಿಮೆ ಇದೆ, 200-300 ರೂಪಾಯಿ ಏನೋ ಏನೋ ಇದೆ ನನಗೆ ನೆನಪಿರುವ ಹಾಗೆ. ಸೊ ಅದು ತುಂಬ ಒಳ್ಳೆ ಕಂಪ್ನಿ, ರಿಲಯನ್ಸ್ದು ಕಂಪ್ನಿ ಆ್ಯಕ್ಚುಲಿ, ಬಟ್ ಅದು ರೇಟ್ ತುಂಬ ಕಡಿಮೆ ಇದೆ. ಹಾಗೆ ನಿಮಗೆ ಎಲ್ಲ ಥರದ್ದು ಇನ್ವೆಸ್ಟ್ಮೆಂಟನ್ನು ಕೂಡ ನೀವು ಮಾಡ್ಬೋದು. ಸರ್, ಈಗ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರಶ್ನೆ ಬಂದಾಗ, ನಾವು ಸೇವಿಂಗ್ಸ್ ಬ್ಯಾಂಕಿಂದ ತಂದು ಇಲ್ಲಿ ಹಾಕ್ತೀವಿ, ನಮ್ಮ ಅಕೌಂಟಲ್ಲಿ ಒಂದಷ್ಟು ದುಡ್ಡು ಇರುತ್ತೆ, ಅದನ್ನು ಇಲ್ಲಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಯಾಕೆ ಇಟ್ಕೋತೀವಿ ಅಂದರೆ ಸೇವಿಂಗ್ ಆಗಲಿ ಮತ್ತು ಒಂದಷ್ಟು ಬಡ್ಡಿ ಬರಲಿ ಅಂತ ಒಂದಿರುತ್ತೆ ಸರ್. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ಅದು ಕೇವಲ ಇನ್ವೆಸ್ಟ್ಮೆಂಟಾ, ಅದು ಸೇವಿಂಗ್ಸ್ ಅಲ್ವಾ, ಹೇಗೆ ಅದು? ಸರ್, ಇದು ನೀವು ತುಂಬ ಒಳ್ಳೆ ಕ್ವೆಶನ್ ಕೇಳಿದ್ದೀರಾ. ಯಾಕೆ ಅಂತಂದರೆ, ನನ್ನ ಹತ್ರ ತುಂಬ ಜನ ಬಂದವರು ಏನು ಕೇಳ್ತಾರೆ ಅಂತಂದರೆ, ನಾನು ಇನ್ವೆಸ್ಟ್ ಮಾಡ್ತೀನಿ, ಮಂತ್ಲಿ ನನಗೆ ಎಷ್ಟು ರಿಟರ್ನ್ ಬರುತ್ತೆ? ಸರ್, ಈಗ ನಾವು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟ್ಗೂ ಮತ್ತು ಸೇವಿಂಗ್ ಸೆಗ್ಮೆಂಟ್ಗೂ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಕರೆಕ್ಟ್, ಸರಿನಾ ಸರ್? ಸೇವಿಂಗ್ ಸೆಗ್ಮೆಂಟ್ ಅಂತಂದರೆ ಏನು ಸರ್? ಈಗ ನಾನು ಬ್ಯಾಂಕಲ್ಲಿ FD ಇಟ್ಟೆ, ಅದಕ್ಕೆ ಒಂದು 50,000 100,000 ಇಡ್ತೀನಿ, ಅದಕ್ಕೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನನಗೆ ಬರುತ್ತೆ. ಪ್ಲಸ್ ಕ್ಯಾಪಿಟಲ್ ನಾನು ಯಾವಾಗ ಬೇಕಾದರೂ ಅವಾಗ ವಾಪಸ್ ತೊಗೋಬೋದು. ನನಗೆ 6% 7% ಒಂದು ಇಂಟ್ರೆಸ್ಟ್ನ ಕೊಡ್ತಾರೆ. ಇದು ನನಗೆ ಫಿಕ್ಸ್ಡ್ ಬರುತ್ತೆ. RBI ಏನಾದರೂ ರೇಟ್ ಆಫ್ ಇಂಟ್ರೆಸ್ಟ್ನ ಚೇಂಜ್ ಮಾಡಿದ್ರೆ ಅಗೈನ್ ಇಲ್ಲಿ ನಮಗೆ ಇಂಟ್ರೆಸ್ಟು ಕಡಿಮೆನೋ ಜಾಸ್ತಿನೋ ಆಗುತ್ತೆ. ಮತ್ತು ಇನ್ನೊಂದು ಸೇವಿಂಗ್ಸ್ ಅಕೌಂಟು ಯಾವ ಥರ ಅಂತಂದರೆ, ಒಂದು RD, ನಾವು ಮಂತ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಒಂದು 12 ತಿಂಗಳು ಇನ್ವೆಸ್ಟ್ ಮಾಡಿದ್ರೆ 12,000 ಆಗುತ್ತೆ. 12,000 ಜೊತೆಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ನ ಸೇರಿಸಿ ಕೊಡ್ತಾರೆ. ಇದು ಸೇವಿಂಗ್ ಸೆಗ್ಮೆಂಟ್. ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟ್ ಅಂತಂದರೆ ಸ್ಟಾಕ್ ಮಾರ್ಕೆಟ್. ಸೇವಿಂಗ್ ಸೆಗ್ಮೆಂಟಲ್ಲಿ ಇರುವಂಥ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ, ಹಾಂ, ಫಿಕ್ಸ್ಡ್ ಇದೆ, ಫಿಕ್ಸ್ಡ್ ರಿಟರ್ನ್ಸ್ ಫಿಕ್ಸ್ಡ್ ಇದೆ. ಹೌದು. ಸೊ ಹೀಗಾಗಿ ನೀವು ಅಲ್ಲಿ ಹಾಕಿ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು, ನೀವು ಯಾವ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವರ್ಷ ಆದಮೇಲೆ ಹೋಗಿ ನೋಡಿದರೆ ನಿಮ್ಗೆ 6% 7% ತೊಗೊಂಡು
ವಾಪಸ್ ನೀವು ಮನೆಗೆ ಹೋಗ್ಬೋದು. ಸೊ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಅನ್ನೋದೊಂದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ 90% ಜನರಿಗೆ ಈಗಲೂ ಕೂಡ ದುಡ್ಡು ಎಲ್ಲಿರಬೇಕು ಅಂದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇರಬೇಕು, ಎಫ್ ಡಿ ಮಾಡಬೇಕು, ಅದು ಬಿಟ್ಟರೆ ಎಫ್ ಡಿ ಮಾಡಬೇಕು ಒಂದು 2-3 ವರ್ಷ ಅನ್ನೋದು ಬಿಟ್ಟರೆ ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಸೇವಿಂಗ್ಸ್ ಬಗ್ಗೆ ಗೊತ್ತಾಯಿತು ಸರ್. ಸೊ ಹಾಗಾದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಏನಾಗಾದರೆ ಸ್ಟಾಕ್ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಮಂತ್ಲಿ ಇನ್ಕಮ್ ಅನ್ನೋ ಏನು ಹೇಳ್ತೀವಿ ಒಂದು ರೂಲೇ ಇಲ್ಲ. ಅಂದರೆ ನಾನು ಇನ್ವೆಸ್ಟ್ ಮಾಡಿದ ತಕ್ಷಣ ಮಂತ್ಲಿ ಮಂತ್ಲಿ ಇಷ್ಟು ಬರುತ್ತೆ, ನಾನು ಇನ್ವೆಸ್ಟ್ ಮಾಡಿಬಿಟ್ರೆ 1 ತಿಂಗಳು ಇಷ್ಟು ಬರುತ್ತೆ, 2 ತಿಂಗಳಿಗೆ ಇಷ್ಟು ಬರುತ್ತೆ, ಆ ಥರ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ 100 ರೂಪಾಯಿ ಇರೋ ಸ್ಟಾಕು 500 ರೂಪಾಯಿವರೆಗೂ ಹೋಗ್ಬೋದು, 1,000 ರೂಪಾಯಿವರೆಗೂ ಹೋಗ್ಬೋದು, 10,000 ರೂಪಾಯಿವರೆಗೂ ಬೇಕಾದರೂ ಹೋಗ್ಬೋದು. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಯಾವ ಶೇರ್ನ ಇನ್ವೆಸ್ಟ್ ಮಾಡ್ತೀವೋ ಅದಕ್ಕೆ ಪೊಟೆನ್ಷಿಯಲ್ ಜಾಸ್ತಿ ಇದೆ. ನೋಡಿ, ಇವಾಗ ನಮಗೆ SBI ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಲಿಮಿಟ್ ಆಯಿತು, ನಾನು ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನನಗೆ 6%, 7% ಬರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪೊಟೆನ್ಷಿಯಲ್ ಗ್ರೋತ್ ಇದೆ. 10,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ರೆ ಅದು ನನಗೆ 1 ಲಕ್ಷ ರೂಪಾಯಿ ಆಗ್ಬೋದು, 10 ಲಕ್ಷ ರೂಪಾಯಿ ಬೇಕಾದರೂ ಆಗ್ಬೋದು. ಸೊ ಇದೇ ಥರನೇ ನಮ್ಮ ರಾಕೇಶ್ ಜುಂಜುನ್ವಾಲ ಅವರು ಇನ್ವೆಸ್ಟ್ ಮಾಡಿದರು. ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರು ಸರ್? ಟೈಟಾನ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರು. ಸೊ ಅವಾಗೇನಾದರೂ ಅವರು ನನಗೆ ನನ್ನ ಹತ್ರ ಇರೋ ದುಡ್ಡನ್ನ ನಾನು SBI ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಸಾಕು ನನಗೆ 6%, 7% ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದರೆ ಇವರು ಬಿಗ್ ಬುಲ್ ಆಫ್ ಇಂಡಿಯಾ ಆಗ್ತಾ ಇರಲಿಲ್ಲ. ಕರೆಕ್ಟಾ ಸರ್? ದೊಡ್ಡ ಇನ್ವೆಸ್ಟರ್ ಆಗಿದ್ದಾರೆ. ಇದೇ ಥರ ರಾಧಾಕೃಷ್ಣ ದಮಾನಿ ಅವರು, ಅವರು ಈಗ ಡಿಮಾರ್ಟ್ ಕಂಪ್ನಿಯ ಓನರು. ಇವರು ಮೊದಲು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಿ 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 ಒಂದು ಕಂಪ್ನಿನೇ ಓಪನ್ ಮಾಡಿದ್ರು. ಈಗ ಆ ಕಂಪ್ನಿ ನಮಗೆ NSE ಮತ್ತು BSEನಲ್ಲಿ ಲಿಸ್ಟ್ ಆಗಿದೆ. ಅವರು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಡಿಮಾರ್ಟ್ ಅನ್ನೋ ಕಂಪ್ನಿ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಸೊ ಅದ್ರ ಜೊತೆ ನಾನು ಬೆಳಿಬೇಕು ಅಂತಂದರೆ ಅಗೇನ್ ನಾನು ಡಿಮಾರ್ಟ್ ಅಕೌಂಟು ಅಂದರೆ ಡಿಮಾರ್ಟ್ ಶೇರ್ಸ್ನ ತೊಗೊಬೋದು. ಸೊ ಅವರು ಬೆಳೆದಿರೋದು ಶೇರ್ ಮಾರ್ಕೆಟಿಂದ, ಜನನ ಅವ್ರು ಬೆಳೆಸ್ತಾ ಇರೋದು ಶೇರ್ ಮಾರ್ಕೆಟಿಂದ. ಹೇಗೆ ಅಂತಂದರೆ ಡಿಮಾರ್ಟ್ಗೆ ಅವರು ಇನ್ವೆಸ್ಟ್ ಮಾಡಿದ್ರೆ ಜನಗಳು ಅವರು ಬೆಳೀತಾರೆ ಇವರು ಬೆಳೆದಂಗೆ ಅಂತ. ಭಾಳ ಬ್ಯೂಟಿಫುಲ್ ಎಕ್ಸಾಂಪಲ್ಗಳನ್ನ ಕೊಟ್ಟರು ರಾಧಾಕೃಷ್ಣ ದಮಾನಿ ಅವ್ರದ್ದಿರ್ಬೋದು. ಡಿಮಾರ್ಟ್ ಬೆಂಗಳೂರಲ್ಲಿದ್ದವ್ರಿಗಂತೂ ಗೊತ್ತಿರುತ್ತೆ, ಅಥವಾ ನೀವು ರಾಕೇಶ್ ಜುಂಜುನ್ವಾಲ ಹೆಸರು ಕೇಳಿರ್ಬೋದು, ಕೇಳದೇ ಇರ್ಬೋದು. ಆದರೆ ಅವ್ರು ಮಾಡಿರುವಂಥ ಒಂದು ಐತಿಹಾಸಿಕ ಒಂದು ಹಿಸ್ಟಾರಿಕಲ್ ಏನು ಪ್ರಾಫಿಟ್ ಇದೆ ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಮತ್ತು ಅವರು ಸಾಕಷ್ಟು ಕಂಪ್ನಿಗಳಲ್ಲಿ ಆಮೇಲೆ ಇನ್ವೆಸ್ಟ್ ಮಾಡಿದರೆ ಇತ್ತೀಚೆಗೆ ಅವ್ರು ತೀರ್ಕೊಂಡ್ರು ಕೂಡ. ಸೊ ಹೀಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಬೆನಿಫಿಟ್ ತಂದುಕೊಡುತ್ತೆ, ನಿಮ್ಮ ಸೇವಿಂಗ್ಸ್ ಅಕೌಂಟ್ಗಿಂತ 2-3 ಪಟ್ಟು 10 ಪಟ್ಟು 100 ಪಟ್ಟು ನಿಮಗೆ ಜಾಸ್ತಿ ಬರ್ಬೋದು. ಹೌದು ಸರ್. ಕರೆಕ್ಟಾ ಸರ್? ಹೌದು. ಸೊ ಹೀಗಾಗಿ ಆಮೇಲೆ ಸೇವಿಂಗ್ಸ್ ಬ್ಯಾಂಕಲ್ಲಿ ಇರುವಂಥ ಅಮೌಂಟ್ಗೆ ನಿಮಗೆ ಬರುವಂಥ 6%, 7% ಇನ್ಫ್ಲೇಷನ್ ಕೂಡ ಬೀಟ್ ಮಾಡಲ್ಲ. ಹೌದು ಸರ್. ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಅಂದರೆ ಏನು ಅಂದರೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಸರ್, ಈಗ ಇನ್ಫ್ಲೇಷನ್ ಅಂತಂದರೆ 100 ರೂಪಾಯಿಗೆ ಹೋದ ವರ್ಷ ಸಿಗ್ತಾ ಇದ್ದಿದ್ದು ಪ್ರಾಡಕ್ಟು ಇವತ್ತು ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ಅದು 110 ರೂಪಾಯಿ ಆಗಿರುತ್ತೆ. 110 ರೂಪಾಯಿ ಆಗಿರುತ್ತೆ. ಅಂದರೆ 10 ರೂಪಾಯಿ ನಾವು ಎಕ್ಸ್ಟ್ರಾ ಕೊಟ್ಟು ಮಾಡಬೇಕು, ಎಕ್ಸ್ಟ್ರಾ ಕೊಡಬೇಕು. ಆದರೆ ನಮಗೆ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಬರ್ತಾ ಇರೋದು 7-8%. ಸೊ ನಾವು ಅಗೈನ್ 2 ರೂಪಾಯಿ ಇನ್ನು ನಮ್ಮ ಕೈಯಿಂದನೇ ಕೊಡ್ತಾ ಇದ್ದೀವಿ. ಇದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, 5 ವರ್ಷದ ಮುಂಚೆ ಒಂದು ಪ್ರಾಡಕ್ಟದು ಫಾರ್ ಎಕ್ಸಾಂಪಲ್ಲು ಈಗ ಪೆಟ್ರೋಲೇ ತೊಗೊಳ್ಳೋಣ ಸರ್. 5 ವರ್ಷದ ಮುಂಚೆ ಎಷ್ಟಿತ್ತು ಸರ್? 70-80 ರೂಪಾಯಿ ಇತ್ತು. ಈಗ 100 ರೂಪಾಯಿ ಇದೆ. ಸೊ 20 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇನ್ಫ್ಲೇಷನ್ನು ನಾವು ಬೀಟ್ ಮಾಡಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು. ಎಸ್, ಹಣದುಬ್ಬರವನ್ನು ಬೀಟ್ ಮಾಡಬೇಕು ಅಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಆದರೆ ಎಲ್ಲವೂ ಚೆನ್ನಾಗೇ ಇದೆ ಅಂದಮೇಲೆ ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದಾಗಿತ್ತಲ್ಲ, ಎಲ್ಲರೂ ಶ್ರೀಮಂತರೇ ಆಗ್ಬೋದಾಗಿತ್ತಲ್ಲ, ಯಾಕೆ ಎಲ್ಲರೂ ಇನ್ವೆಸ್ಟ್ ಮಾಡಿಲ್ಲ, ಯಾಕೆ ಎಲ್ಲರೂ ಶ್ರೀಮಂತರೇ ಆಗಿಲ್ಲ ಅನ್ನೋ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಸೊ ಹೀಗಾಗಿ ಮೊದಲನೇ ಪಾಠ ತುಂಬ ಚೆನ್ನಾಗಿದೆ, ಆದರೆ ಎರಡನೇ ಪಾಠದಲ್ಲಿ ಇನ್ನೊಂದಷ್ಟು ವಿಚಾರಗಳಿದೆ ನೀವು ತಿಳ್ಕೊಳ್ಳೇಬೇಕಾಗಿರೋವಂಥದ್ದು. ಯಾಕೆಂದರೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈಗ ನಮ್ಮ ಕಾಶಿನಾಥ್ ಅವ್ರು ಹೇಳಿದ ಹಾಗೆ ಮೇಲೆ ಹೋಗುತ್ತೆ ಅಂತ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಅಕಸ್ಮಾತ್ ಕೆಳಗಡೆ ಬಂದರೆ ಏನು ಮಾಡಬೇಕು. ಸೊ ಎಲ್ಲ ಪ್ರಶ್ನೆಗಳಿಗೆ ನಾವು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾನು ಅವರಿಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಕಾಶಿನಾಥ್ ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಸ್ಟಾಕ್ ಮಾರ್ಕೆಟ್ ಅಂದರೆ ಶೇರ್ ಮಾರುಕಟ್ಟೆ ಕುರಿತಾದ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಕೊಟ್ವಿ, ಆದರೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ದಯವಿಟ್ಟು ಇದನ್ನು ತಪ್ಪದೆ ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾಯಿದ್ದೀನಿ. ಮುಗಿಸೋಕ್ಕೆ ಮುಂಚೆ ಹೇಳೋದೇನೆಂದರೆ, ಸ್ಟಾಕ್ ಮಾರ್ಕೆಟ್ ಕುರಿತಾಗಿ ಏನೇ ಪ್ರಶ್ನೆಗಳಿದ್ರು ಕೂಡ, ಏನೇ ಅನುಮಾನಗಳಿದ್ರು ಕೂಡ, ಅಥವಾ ಏನೇ ಅನಿಸಿಕೆಗಳಿದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾಯಿದ್ದೀನಿ. ಜೊತೆಗೆ
ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಅನ್ನೋ ಸಂಸ್ಥೆಯ ನಡೆಸ್ತಾ ಇದ್ದಾರೆ ಕಾಶನಾಥ್ ಅವರು. ಅದರಲ್ಲಿ ನೀವು ಕೋಚಿಂಗ್ ತೊಗೋಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಫೋನ್ ಮಾಡಿ ಅಂತ ಹೇಳ್ತೀನಿ. ಅದು ನಾಗರಭಾವಿನಲ್ಲಿದೆ, ನೀವು ಒಳ್ಳೆ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.